ಸರ್ ನೋಡ್ರಿ, 38,000 ಕೋಟಿ ಕೇಳಿದರು. 38,000 ಕೋಟಿ ಈ ಸಾರಿ ಅಂತ ಪ್ರವಾಹ ಯಾವ ಕಾಲದಲ್ಲೂ ಬಂದಿರಲಿಲ್ಲ. ಆದರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಬರೀ 1,200 ಕೋಟಿ. ಅದು ಯಾತ್ಯತಕ್ಕೂ ಸಾಲಲ್ಲ, ಭಾಳ ಕಡಿಮೆ. ಕನಿಷ್ಠ ಪಕ್ಷ ನಾವು ಇಂಟ್ರಿಮ್ ರಿಲೀಫ್ ಆಗಿ 5,000 ಕೋಟಿ ಕೊಡಿ ಅಂತ ಕೇಳಿದ್ದ ನಾವು. ಅದ್ರ 1,200 ಕೋಟಿ ಕೊಡಿದ್ರೆ ಅದು 2 ತಿಂಗಳು ಆದ ನಂತರ, 2 ತಿಂಗಳ ನಂತರ ಕೊಟ್ಟಿದ್ರು. ಬಟ್ ರಾಜ್ಯ ಸರ್ಕಾರ ತನ್ನ ಬೊಕ್ಕಸ್ಟಿನ ಖರ್ಚು ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಇನ್ನೂ ಜಾಸ್ತಿ ಪರಿಹಾರ ಹಣ ಕೊಡಲಿಕ್ಕೆ, ಮತ್ತು ರಾಜ್ಯ ಸರ್ಕಾರದಿಂದ ಅವ್ರ ಖಜಾನೆಯಿಂದ ಖರ್ಚು ಮಾಡಬೇಕು. ಅವರಿಗೆ ಹಣಕಾಸಿನ ಬಗ್ಗೆ ಜ್ಞಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ. ಖಜಾನೆಯಲ್ಲಿ ಹಣ ಇಲ್ಲ ಅಂದರೆ ತೆರಿಗೆ ವಸೂಲಾಗ್ತಾ ಇಲ್ಲ ಅಂತ ಅರ್ಥ. ಪ್ರತಿ ತಿಂಗಳು ತೆರಿಗೆ ಕೊಡಲ್ವ ರಾಜ್ಯದ ಜನ? ತೆರಿಗೆ ಖಜಾನೆ ಖಾಲಿ ಅಂದರೆ ಏನು, ಬ್ಯಾಂಕ್ರಪ್ಟ್ ಆಗಿದೆಯಾ ಗೌರ್ಮೆಂಟು? ಹಾಂ, ಐ ಡೋಂಟ್ ನೋ. ಯಡಿಯೂರಪ್ಪನವ್ರಿಗೆ ಹಣಕಾಸಿನ ಬಗ್ಗೆ ಅಷ್ಟೊಂದು ಜ್ಞಾನ ಇದ್ದಾಗ ಕಾಣಿಸಲ್ಲ ನನಗೆ. ಖಜಾನೆ ಖಾಲಿ ಆಗಕ್ಕೆ ಸಾಧ್ಯವೇ ಇಲ್ಲ ರೀ, ಪ್ರತಿ ತಿಂಗಳು ತೆರಿಗೆ ಬರ್ತದಲ್ಲ, ಖಾಲಿ ಹೆಂಗಾಗ್ತದೆ? ಈಗ ಪ್ರತಿ ತಿಂಗಳು ಟಾರ್ಗೆಟ್ ಕೊಟ್ಟಿರ್ತೀವಿ, ಪ್ರತಿ ತಿಂಗಳು ಇಷ್ಟು ತೆರಿಗೆ ವಸೂಲಾಗಬೇಕು ಅಂತ. ಅದ್ರ ಮೇಲೆ ನಾವು ಖರ್ಚನ್ನು ಕೂಡ ಇಟ್ಕೊಂಡಿರ್ತೀವಿ, ಗೊತ್ತಾಯ್ತಾ? ತೆರಿಗೆ ವಸೂಲಾಗದೆ ಹೋದರೆ ಖರ್ಚು ಮಾಡೋಕ್ಕಾಗಲ್ಲ, ಯಾವ್ಯಾವ ಪ್ರೋಗ್ರಾಮ್ಗಳಿಗೆ ಹಣ ಬಿಡುಗಡೆ ಮಾಡೋಕೆ ಅದು ಮಾಡೋಕ್ಕಾಗಲ್ಲ. ಖಾಲಿ ಆಗೋದು ಅಂದ್ರೇನು? ಬ್ಯಾಂಕ್ ಕ್ರಾಫ್ಟ್ ಬೇರೆ, ಖಾಲಿ ಆಗೋದು ಬೇರೆ. ಖಜಾನೆಯಲ್ಲಿ ಯಾವಾಗಲೂ ದುಡ್ಡು ತುಂಬಿಟ್ಕೊಂಡಿರಲ್ಲ, ತೆರಿಗೆ ಬರ್ತಾ ಇರ್ತದೆ, ಖರ್ಚಾಗ್ತಾ ಇರ್ತದೆ, ಗೊತ್ತಾಯ್ತಾ? ಅವರಿಗೆ ಪಾಪ ಅವರಿಗೆ ಗೊತ್ತಿಲ್ಲ. ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಯಾವುದನ್ನ ಇದು ಫ್ಯಾಸಿಸಮ್ ಲಕ್ಷಣ, ಫ್ಯಾಸಿಸಮ್ ಅಂತ ಹೇಳ್ತೀವಲ್ಲ ಇದನ್ನೇ ಕರೆಯೋದು. ಇದನ್ನೇ ಜರ್ಮನ್ ಇವರಿದ್ರಲ್ಲ ಯಾರವರು, ಹಿಟ್ಲರ್, ಹಿಟ್ಲರ್ ಸರ್ಕಾರ ನಡೀತಾ ಇದೆ. ಹಿಟ್ಲರ್ ಕಾಲದಲ್ಲೂ ಇದೇ ಥರ ನಡೀತಾ ಇತ್ತು. ಯಾರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದು, ಅವ್ರ ಮೇಲೆ ದೇಶದ್ರೋಹಿ ಅಂತ ಅನ್ನೋದು, ಜೈಲಿಗೆ ಕಳಿಸೋದು ಮಾಡ್ತಿದ್ರು. ಈಗಲೂ ಇದೇನು ಪ್ರಾರಂಭ ಆಗಿದೆ, ಇದನ್ನೇ ಫ್ಯಾಸಿಸಮ್ ಅಂತ ಕರೆಯದ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಬೇಡ.